ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎನಗೆ ನಿಮ್ಮ ನೆನಹಾದಾಗ ಉದಯ, ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ. ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯನ್ನುತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಭಾರತೀಯ ಅಂಚೆ ಇಲಾಖೆ ಮೈಸೂರು ವಿಭಾಗದ ಬೋಗಾದಿ ಅಂಚೆ ಕಚೇರಿ ವತಿಯಿಂದ ಏರ್ಪಡಿಸಿರುವ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಸೀನರಾಗಿರುವಂತಹ ಬೋಗಾದಿ ಅಂಚೆ ಕಚೇರಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಈಗ ನಿವೃತ್ತಿಯನ್ನು ಹೊಂದಿರುವಂತಹ ಶ್ರೀಮತಿ ಚಂಪಕಾ ಎಸ್ ವಿ ರವರೇ, ಆಧುನಿಕ ಶ್ರವಣಕುಮಾರ ಬಿರುದಾಂಕಿತರಾದಂತಹ ಶ್ರೀ ಡಿ ಕೃಷ್ಣಕುಮಾರ್ ರವರೇ, ನಿವೃತ್ತರಾಗುತ್ತಿರುವಂತಹ ಶ್ರೀಮತಿ ಚಂಪಕಾ ಎಸ್ ವಿ ರವರ ಸ್ಥಾನವನ್ನು ತುಂಬುತ್ತಿರುವಂತಹ ಶ್ರೀಮತಿ ಸುಜಾತಾ ಮೇಡಮ್ ರವರೇ ಹಾಗೂ ಶ್ರೀಮತಿ ಚಂಪಕಾ ಎಸ್ ವಿ ರವರ ಪತಿಯವರಾದಂತಹ ಶ್ರೀ ನರಸಿಂಹರವರೇ ಮತ್ತು ಬೋಗಾದಿ ಅಂಚೆ ಕಚೇರಿಯಿಂದ ಬೇರೆಡೆಗೆ ವರ್ಗಾವಣೆ ಆಗುತ್ತಿರುವಂತಹ ಶ್ರೀಮತಿ ಪದ್ಮಾರವರು ಮತ್ತು ಶ್ರೀ ಮೋಹನ್ ರವರೇ ಹಾಗೂ ಇಲಾಖೆಯ ಸಿಬ್ಬಂದಿ ವರ್ಗದವರೇ, ಗ್ರಾಹಕರೇ ಮತ್ತು ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇಂದು ನಾವೆಲ್ಲ ಒತ್ತಡ ಜೀವನವನ್ನು ನಡೆಸುತ್ತಿದ್ದೇವೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡವನ್ನು ಎದುರಿಸುತ್ತಿದ್ದೇವೆ. ಮನೆಯಲ್ಲಿ, ರಸ್ತೆಯಲ್ಲಿ, ಕಚೇರಿಯಲ್ಲಿ, ಹೀಗೆ ವಿವಿಧ ಕಡೆ ವಿವಿಧ ರೀತಿಯ ಒತ್ತಡಗಳನ್ನು ನಾವು ಎದುರಿಸುತ್ತಿರುವುದನ್ನು ಕಾಣಬಹುದು. ಕೆಲವು ಒತ್ತಡಗಳು ಮಾನಸಿಕ ಒತ್ತಡವಾದರೆ ಮತ್ತೆ ಕೆಲವು ಒತ್ತಡಗಳು ಶಾರೀರಿಕ ಒತ್ತಡ. ತಮ್ಮ ಮೇಲೆ ಆಗುತ್ತಿರುವಂತಹ ಒತ್ತಡವನ್ನು ನಿವಾರಿಸಿಕೊಂಡು ಆರೋಗ್ಯಕರವಾಗಿರಲು ಅನೇಕರು ತಮ್ಮ ವೃತ್ತಿಯ ಜೊತೆಗೆ ಅನೇಕ ಪ್ರವೃತ್ತಿಗಳನ್ನು ರೂಢಿಸಿಕೊಳ್ಳುತ್ತಾರೆ. ಸಂಗೀತ, ಕ್ರೀಡೆ, ಸಂಗೀತೋಪಕರಣ, ನುಡಿಸುವಿಕೆ, ಕವಿತೆ ರಚನೆ, ಕತೆ ರಚನೆ, ಹೀಗೆ ವಿವಿಧ ಪ್ರವೃತ್ತಿಗಳ ಮುಖಾಂತರ ತಮ್ಮ ಒತ್ತಡವನ್ನು ನಿವಾರಿಸಿಕೊಳ್ಳುತ್ತಾರೆ. ಇಂದಿನ ಬೀಳ್ಕೊಡುಗೆ ಸಮಾರಂಭವೂ ಕೂಡ ಒತ್ತಡವನ್ನು ನಿವಾರಣೆ ಮಾಡಿ ಪ್ರತಿಯೊಬ್ಬರ ಮುಖದಲ್ಲಿ ಮಂದಹಾಸವನ್ನು ತರಲು, ಸ್ಫೂರ್ತಿಯನ್ನು ನೀಡಲು ಸಹಕಾರಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ನಾನು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ 4 ಸಾಲುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಮರಣದಿಂ ಮುಂದೇನು, ಪ್ರೇತವೋ ಭೂತವೋ, ಪರಲೋಕವೋ ಪುನರ್ಜನ್ಮವೋ ಅದೇನು? ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ದರೆಯ ಬಾಳ್ಗದರಿನೇ ಮಂಕುತಿಮ್ಮ. ಮರಣದ ನಂತರ ಮುಂದೇನು? ಕೆಲವರು ಹೇಳ್ತಾರೆ ಪ್ರೇತ ಆಗ್ತಾರೆ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಹೇಳ್ತಾರೆ ಭೂತ ಆಗುತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವರು ನಾನು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಪುನರ್ಜನ್ಮ ಅಂತ ಹೇಳ್ತಾರೆ. ಆದರೆ ನಾವು ಅನೇಕ ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಕಳ್ಕೊಂಡಿದ್ದೇವೆ, ಆದರೆ ಯಾರೂ ಕೂಡ ಇದುವರೆಗೆ ತಿರುಗಿ ಬಂದು ಹೇಳಿಲ್ಲ ನಾನು ಸ್ವರ್ಗದಲ್ಲಿದ್ದೀನಿ ಅಥವಾ ನನ್ನ ನರಕದಲ್ಲಿದ್ದೀನಿ ಅಂತ. ಯಾರೂ ಕೂಡ ಇದುವರೆಗೆ ವರದಿಯನ್ನು ಕೊಟ್ಟಿಲ್ಲ. ದರೆಯ ಬಾಳ್ಗದರಿನೇ ಮಂಕುತಿಮ್ಮ, ಅಂದರೆ ದರೆಯಲ್ಲಿ ಅರಿತು ಬಾಳಿದರೆ ಅದೇ ಸ್ವರ್ಗ ಎಂದು ಹೇಳುತ್ತಾರೆ. ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರುಗಳು ಅನನ್ಯವಾಗಿದ್ದರೆ ಅದೇ ಸ್ವರ್ಗ. ಈಗ ಒಂದು ಅಂಚೆ ಕಚೇರಿ ಇದೆ, ಅಂಚೆ ಕಚೇರಿಯಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ತಮ್ಮ ಕಾರ್ಯವನ್ನು ಹಂಚಿಕೊಂಡು ಎಲ್ಲರೂ ಕೂಡ ಸಂತೋಷದಿಂದ ಕೆಲಸವನ್ನು ಮಾಡಿದರೆ ಅದೇ ಸ್ವರ್ಗ. ಇವತ್ತು ನಾವೊಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಸೇರಿದ್ದೇವೆ, ಒಳ್ಳೆಯ ಚಟುವಟಿಕೆಯನ್ನು ಕಣ್ತುಂಬಿಕೊಳ್ತಾ ಇದ್ದೀವಿ ಅಂದರೆ ಇದೇ ಸ್ವರ್ಗ. ಸ್ವರ್ಗ ನರಕ ಬೇರಿಲ್ಲ, ಎಲ್ಲ ನಮ್ಮ ಈ ಒಂದು ಧರೆಯ ಮೇಲೆ ಇದೆ ಎಂಬುದನ್ನು ಹೇಳೋದನ್ನು ನಾನು ಇಷ್ಟಪಡ್ತೇನೆ. ಬಂಧುಗಳೇ,
ಅಂಚೆ ಇಲಾಖೆಯವರ ಸೇವೆಯಂತೂ ಸ್ಮರಣೀಯವಾದದ್ದು. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಾಗದವನ್ನು, ಪತ್ರವನ್ನು, ಪುಸ್ತಕವನ್ನು, ವಸ್ತುಗಳನ್ನು ತಲುಪಿಸಲು ಅನೇಕ ಚಟುವಟಿಕೆಗಳನ್ನು ಮಾಡುವುದರ ಕೆಲಸವನ್ನು ಮಾಡುವುದರ ಮೂಲಕ ಸುವರ್ಣಾಕ್ಷರದಲ್ಲಿ ಬರೆಯಬಹುದಾದಂತಹ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇರೋದನ್ನು ನಾವು ಕಾಣಬಹುದು. ಕುವೆಂಪುರವರ ಒಂದು ಕವಿತೆ ನೆನಪಿಗೆ ಬರುತ್ತೆ. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಲು ತೆಕ್ಕನೆ ಮನ ಮೈ ಮರೆಯುವುದು. ಹೇಗೆ ಕನ್ನಡ ಎಂದ ತಕ್ಷಣ ಕುಣಿದಾಡ್ತಾರೋ, ಕಿವಿ ನಿಮಿರುತ್ತೋ, ಕಾಮನ ಬಿಲ್ಲನ್ನು ಕಂಡಾಗ ಮೈ ಮರೆಯುತ್ತಾರೋ, ಹಾಗೆ ಮನೆಯ ಮುಂದೆ ಪೋಸ್ಟ್ ಮಾಸ್ಟರ್ ಬಂದು ಪೋಸ್ಟ್ ಎಂದ ತಕ್ಷಣ ಪೋಸ್ಟ್ ಎಂಬ ಪದ ಕಿವಿಗೆ ಬಿದ್ದೊಡನೆ ಎಲ್ಲರೂ ಹೊರಗಡೆ ಬಂದು ಕಣ್ಣರಳಿಸಿ ನೋಡ್ತಾರೆ. ಅವರ ಮೈ ಮನ ಒಂದು ರೀತಿ ಪುಳುಕಿತವಾಗುತ್ತೆ, ಕಾತುರ ಹೆಚ್ಚಾಗುತ್ತೆ. ಸುದ್ದಿ, ಸಮಾಚಾರ, ಆಮಂತ್ರಣ, ದುಃಖವಾರ್ತೆ, ಶುಭಾಶಯ, ಆಶೀರ್ವಾದ ಇವೆಲ್ಲವನ್ನು ಹಂಚಿಕೊಳ್ಳಲು ಪೋಸ್ಟ್ ಅಂದರೆ ಅಂಚೆ ಇಲಾಖೆ ಒಂದು ಸೇತುವೆಯ ರೀತಿ ಕೆಲಸ ಮಾಡ್ತಾ ಇರೋದನ್ನು ನಾವು ಕಾಣಬಹುದು. ಚುಟುಕು ಬ್ರಹ್ಮ ಎಂದೇ ಹೆಸರುವಾಸಿಯಾದಂತಹ ದಿನಕರ ದೇಸಾಯಿಯವರು ತಮ್ಮ ಒಂದು ಪದ್ಯದಲ್ಲಿ ಅಂಚೆಯವನು ಎಂಬ ಕವಿತೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಾಲುಗಳನ್ನು ಬರೆದಿದ್ದಾರೆ. ತುಂಬ ಅರ್ಥಗರ್ಭಿತವಾದಂತಹ ಕವಿತೆ, ಅದನ್ನು ಈ ಸಂದರ್ಭದಲ್ಲಿ ವಾಚನ ಮಾಡುವುದು ಸೂಕ್ತ ಎಂದು ಹೇಳಿ ನಾನು ಅದನ್ನು ವಾಚನವನ್ನು ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಓಲೆಯ ಹಂಚಲು ಹೊರಡುವೆ ನಾನು, ತೋರಲು ಆಗಸದಲ್ಲಿ ಬಿಡಿ ಬಾನು, ಮನೆಯಲ್ಲಿ ನೀವು ಬಿಸಿಲಲ್ಲಿ ನಾನು, ಕಾಗದ ಬಂತು ಕಾಗದವು. ಹೆಗಲಲ್ಲಿ ಅಳದಿಯ ಅಸುಬೆಯ ನೋಡಿ, ಕಾಲಲ್ಲಿ ಚರ್ಮದ ಎಕ್ಕಡ ಜೋಡಿ, ತಲೆಯಲ್ಲಿ ಕಾಕಿಯ ಪಗಡಿಯ ನೋಡಿ, ಓಲೆಯ ತಂದೆನು ಓಲೆಯನು. ಒಳಗಿನಿಂದಲೇ ಜನರೆನ್ನನು ಕಂಡು, ಬೇಗನೆ ಹೊರ ಅಂಗಳ ಕೈ ತಂದು, ಕಾಗದವಿದೆಯೇ ಎನ್ನುವುದುಂಟು, ಕಾಗದ ಬಂತು ಕಾಗದವು. ಸೊಗಸಿನ ಸುದ್ದಿಯ ತರುವೆನು ನಿಮಗೆ, ವ್ಯಸನದ ವಾರ್ತೆಯ ಕೊಡುವೆನು ತಮಗೆ, ಎಲ್ಲ ಸುದ್ದಿಗಳೊಂದೇ ನಮಗೆ, ಓಲೆಯ ತಂದೆನು ಓಲೆಯನು. ಇದು ಧನಹೀನರ, ಇದು ಧನವಂತರ, ಇದು ಗುಣಹೀನರ, ಇದು ಗುಣವಂತರ, ಕಾಗದವೆನ್ನುತ ಮಾಡೆನು ಅಂತರ, ಕಾಗದ ಬಂತು ಕಾಗದವು. ಓಲೆಯ ಕೊಡುವಧಿಕಾರಿಯು ನಾನು, ಆದರೆ ಅದರಲ್ಲಿ ಬರೆದುದು ಏನು ಎಂಬುದನರಿಯನು ಬಲುಸುಕಿ ನಾನು, ಕಾಗದ ಬಂತು ಕಾಗದವು. ಧನಿಕ ಬಡವ ಎಂಬುದೇ ಯಾವುದೇ ಅಂತರವಿಲ್ಲದಂತೆ ಅಂಚೆ ಇಲಾಖೆ ಎಲ್ಲರನ್ನೂ ಕೂಡ ಸರ್ವ ಸಮಾನತೆಯಿಂದ ಕಾಣುವಂತಹ ಒಂದು ಇಲಾಖೆ. ಆ ಇಲಾಖೆಗೆ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾನೆ. ಮನುಷ್ಯನ ಜೀವನ ಕ್ಷಣಿಕ ಅಂತ ಆಗ್ತಾನೆ ಹೇಳಿದ್ದೆ, ಅದಕ್ಕೆ ಒಂದು ಸಂದರ್ಭವನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ. ಒಬ್ಬ ರೈತ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆನೆ ಅವನನ್ನು ಹಟ್ಟಿಸ್ಕೊಂಡು ಬರುತ್ತೆ. ಓಡ್ತಾನೆ ಓಡ್ತಾನೆ ಓಡ್ತಾನೆ, ಆನೆನೂ ಕೂಡ ಅದೇ ವೇಗದಲ್ಲಿ ಅವನನ್ನು ಹಟ್ಟಿಸಿಕೊಂಡು ಬರುತ್ತೆ. ಹಾಗೆ ಓಡ್ತಾ ಓಡ್ತಾ ಸುಸ್ತಾಗುತ್ತೆ, ಇನ್ನು ನಾವು ಓಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪಕ್ಕದಲ್ಲಿ ಒಂದು ಮರ ಇರುತ್ತೆ, ಆ ಮರವನ್ನು ಹತ್ತಬೇಕು ಅಂತ ತೀರ್ಮಾನಿಸಿ ಆ ಮರವನ್ನು ಹತ್ತಾ ಇದ್ದಾನೆ. ರಭಸದಲ್ಲಿ ಹತ್ತಾ ಇದ್ದಾನೆ, ವೇಗವಾಗಿ ಹತ್ತಾ ಇದ್ದಾನೆ. ಹತ್ತ 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 ಏನಾಗುತ್ತೆ, ಕಾಲು ಜಾರ್ಬಿಡುತ್ತೆ. ಆಗ ಅಲ್ಲಿ ಒಂದು ರೆಂಬೆ ಇರುತ್ತೆ, ರೆಂಬೆಯನ್ನು ಹಿಡ್ಕೊಬಿಡ್ತಾನೆ. ರೆಂಬೆಯನ್ನು ಹಿಡ್ಕೊಂಡು ನೇತಾಡ್ತಾ ಇದ್ದಾನೆ. ಆನೆಯು ಕೂಡ ಬಂದು ಸೊಂಡೆಲನ್ನು ಎತ್ಕೊಂಡು ಅವನನ್ನು ನೋಡ್ತಾ ಇದೆ. ಆ ರೆಂಬೆಯನ್ನು ಹಿಡ್ಕೊಂಡು ನೇತಾಡ್ತಾ ಇದ್ದಾನೆ. ಆ ನೇತಾಡ್ತಾ ಇರುವಂತಹ ಒಂದು ರಭಸಕ್ಕೆ, ಅಂದರೆ ರೆಂಬೆಯನ್ನು ಹಿಡ್ಕೊಂಡು ನೇತಾಡದ ರಭಸಕ್ಕೆ, ಆ ರೆಂಬೆಯ ಮೇಲೆ ಒಂದು ಜೇನು ಗೂಡು ಕಟ್ಟಿರುತ್ತೆ. ಆ ಜೇನಿನ ಹುಳುಗಳು ಎದ್ದು ಇವನನ್ನು ಕಚ್ತಾ ಇದೆ. ಮುಖ, ಮೈ, ಕೈ, ಕಾಲು ಎಲ್ಲಗಳನ್ನು ಕೂಡ ಬಿಡದೆ ಕಚ್ತಾ ಇದೆ. ಏನಾದರೂ ಮಾಡಿ ಈ ಜೇನುಗಳ ಹುಳಗಳ ಕಾಟವನ್ನು ತಪ್ಪಿಸ್ಕೊಳ್ಳೋಣ, ಜೇನು ಹುಳಗಳ ಕಾಟದಿಂದ ಹೇಗಾದರೂ ನಾವು ರಕ್ಷಣೆ ಪಡೆಯೋಣ ಅಂತ ಹೇಳಿದ್ರೆ ಆ ರೆಂಬೆಯ ಮೇಲೆ ಎರಡು ಇಲಿಗಳು ಸೇರಿಕೊಂಡ ಇದೆ.
ಆ ಎರಡು ಹಿಲಿಗಳು ಆ ಕಡೆ ಒಂದು ಈ ಕಡೆ ಒಂದು ಸೇರಿಕೊಂಡು ಆ ರೆಂಬೆಯನ್ನು ಕೊರಿತಾ ಇದೆ. ಕೆಳಗಡೆ ಬಗ್ ನೋಡ್ತಾನೆ, ಒಂದು ಹಳ್ಳ ಇದೆ, ಆ ಹಳ್ಳಕ್ಕೆ ಧುಮುಕಿ ನನ್ನ ಜೀವವನ್ನು ರಕ್ಷಿಸಿಕೊಳ್ಳೋಣ ಅಂದರೆ ಆ ಹಳ್ಳದಲ್ಲಿ ಒಂದು ನಾಗರಹಾವು ಎಡೆ ಎತ್ತಿಕೊಂಡು ನಿಂತಿದೆ. ಅಂದರೆ ಇದು ಒಂದು ಮನುಷ್ಯನ ಜೀವನಕ್ಕೆ ಸಂದರ್ಭದ ಘಟನೆಗಳನ್ನು ಹೇಳೋದಕ್ಕೆ ಈ ಉದಾಹರಣೆಗಳನ್ನು ಕೊಟ್ಟೆ. ಬಂಧುಗಳೇ, ಆನೆಯ ರೀತಿ ಸಮಯ ನಮ್ಮನ್ನು ಹಟ್ಟಿಸ್ಕೊಂಡು ಬರ್ತಾ ಇದೆ. ಜೇನು ಹುಳುಗಳ ರೀತಿ ಕಷ್ಟಗಳು ಮನುಷ್ಯನನ್ನು ಬೆಂಬಿಡದೆ ಕಾಡ್ತಾ ಇವೆ, ತಿಂತಾ ಇವೆ. ಆ ಕಡೆ ಒಂದು ಇಲಿ, ಈ ಕಡೆ ಒಂದು ಇಲಿ ಅನ್ನೋದು ಹಗಲು ರಾತ್ರಿ, ಅದು ಹೇಗೆ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಕೆಳಗಡೆ ಹಳ್ಳದ ಮೇಲೆ ಇರುವಂತಹ, ಹಳ್ಳದ ಒಳಗಡೆ ಇರುವಂತಹ ನಾಗರಹಾವು ಮೃತ್ಯುವನ್ನು ಸೂಚಿಸ್ತಾ ಇದೆ. ಮನುಷ್ಯನ ಮೃತ್ಯು ಮುಂದೆ ಇದೆ ಎಂಬುದನ್ನು ಸೂಚಿಸ್ತಾ ಇದೆ. ಈ ಕಷ್ಟ ಎಲ್ಲವನ್ನು ತಡೆಯೋಕ್ಕಾಗೋದಿಲ್ಲ, ನನ್ನನ್ನು ಮೇಲಿಕೆ ಕರ್ಕೊಬಿಡಪ್ಪ ಅಂದ್ಬಿಟ್ಟದೆ ಬಾಯನ್ನು ಹಾ ಅಂತಾನೆ. ಆ ಅಂದಾಗ ಜೇನಿನ ಗೂಡಿನಲ್ಲಿದ್ದಂತಹ ಒಂದು ಜೇನಿನ ಹನಿ ಅವನ ಬಾಯಿಗೆ ಬೀಳುತ್ತೆ. ಅಂತಹ ಕಷ್ಟದಲ್ಲೂ ಕೂಡ ಸ್ವರ್ಗ ಸುಖವನ್ನು ಅನುಭವಿಸ್ತಾನೆ, ಸವಿಯನ್ನು ಪಡಿತಾನೆ. ಅಂದರೆ ಮನುಷ್ಯ ಜೀವನದಲ್ಲಿ ಸಂತಸ ಅಂತ ಪಡೆದರೆ ಆ ಜೇನಿನ ಹನಿಯಷ್ಟು ಮಾತ್ರ. ಆದರೆ ನಾವು ನಮ್ಮ ಎಲ್ಲ ಚಟುವಟಿಕೆಗಳನ್ನು ನಗುಮುಖದಿಂದ ಮಾಡಿದ್ರೆ, ಉತ್ಸಾಹದಿಂದ ಮಾಡಿದ್ರೆ, ಉಲ್ಲಾಸದಿಂದ ಮಾಡಿದ್ರೆ ಪ್ರತಿ ಕ್ಷಣವೂ ಕೂಡ ಸ್ವರ್ಗ ಆಗುತ್ತೆ, ಅದೆಲ್ಲ ನಮ್ಮ ಕೈಯಾಗಿದೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಆಲೋಚನೆಯನ್ನು ಮಾಡಿ ಮಾಡಬೇಕಾಗತ್ತೆ. ಯಾರೋ ಏನೋ ಹೇಳಿದ್ರು ಅಂತ ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರದು. ಅಲೆಕ್ಸಾಂಡರ್ ಬಗ್ಗೆ ಕೇಳಿದ್ದೀರಾ? ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್, ಅರಿಸ್ಟಾಟಲ್ನ ಗುರು ಪ್ಲೇಟೋ, ಪ್ಲೇಟೋನ ಗುರು ಸಾಕ್ರೆಟಿಸ್. ಸಾಕ್ರೆಟಿಸ್ ಒಂದು ಸಲ ಉದ್ಯಾನವನದಲ್ಲಿ ನಡೆದಾಡಿಕೊಂಡು ಹಾಗೆ ಆ ವಿಹರಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವನ ಸ್ನೇಹಿತ ಒಬ್ಬ ಓಡಿ ಬರ್ತಾನೆ, ಸಾಕ್ರೆಟಿಸ್ ಸಾಕ್ರೆಟಿಸ್ ಅಂತಾನೆ. ಏನು ನಿನ್ನ ಶಿಷ್ಯ ಏನು ಮಾಡಿದ್ದಾನೆ ಗೊತ್ತಾ, ಏನು ಮಾಡಿದ್ದಾನೆ ಗೊತ್ತಾ? ಆಗ ಸಾಕ್ರೆಟಿಸ್ಗೆ ಗೊತ್ತಾಗುತ್ತೆ ಇವನು ಏನೋ ನನ್ನ ಶಿಷ್ಯನ ಬಗ್ಗೆ ಹೇಳೋದಕ್ಕೆ ಬಂದಿದ್ದಾನೆ ಅಂತ. ನಿನ್ನ ಶಿಷ್ಯ ಏನು ಮಾಡಿದ್ದಾನೆ ಗೊತ್ತಾ ಅಂದಾಗ ಸಾಕ್ರೆಟಿಸ್, ನೋಡು, ನೀನು ನನ್ನ ಶಿಷ್ಯನ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಾನು ನಿನಗೆ ಮೂರು ಪ್ರಶ್ನೆಗಳನ್ನು ಕೇಳ್ತಾನೆ, ಆ ಮೂರು ಪ್ರಶ್ನೆಗಳಿಗೆ ಉತ್ತರ ಹೇಳಿದ ನಂತರ ನೀನು ನನ್ನ ಶಿಷ್ಯನ ಬಗ್ಗೆ ಹೇಳು ಅಂತ ಹೇಳ್ತ. ಮೊದಲನೇ ಪ್ರಶ್ನೆ, ನೀನು ನನ್ನ ಶಿಷ್ಯನ ಬಗ್ಗೆ ಹೇಳಬೇಕೆಂದಿರುವ ವಿಚಾರ ಸತ್ಯವೇ ಅಂತ ಕೇಳ್ತಾನೆ. ಗೊತ್ತಿಲ್ಲ, ಯಾಕಂದರೆ ನಿನ್ನ ಶಿಷ್ಯನ ಬಗ್ಗೆ ಯಾರೋ ನನಗೆ ಕಿವಿಗೆ ಹೇಳಿದ್ರು, ಅದನ್ನು ಕೇಳಿಸ್ಕೊಂಡು ಬಂದು ನಾನು ಹೇಳ್ತಾ ಇದ್ದೇನೆ. ಹಾಗಾದರೆ ನೀನು ನನ್ನ ಶಿಷ್ಯನ ಬಗ್ಗೆ ಹೇಳಬೇಕೆಂದಿರುವ ವಿಚಾರ ಸತ್ಯವೋ ಸುಳ್ಳೋ ಎಂದು ಗೊತ್ತಿಲ್ಲ. ಹೋಗಲಿ, ಎರಡನೆಯ ವಿಚಾರ, ಎರಡನೇ ಪ್ರಶ್ನೆ, ಗುಡ್ನೆಸ್, ನೀನು ನನ್ನ ಶಿಷ್ಯನ ಬಗ್ಗೆ ಒಳ್ಳೆಯ ವಿಚಾರವನ್ನು ಹೇಳಕ್ಕೆ ಬಂದಿದೆಯಾ ಅಥವಾ ಕೆಟ್ಟ ವಿಚಾರವನ್ನು ಹೇಳಕ್ಕೆ ಬಂದಿದೆಯಾ ಅಂದಾಗ ನಾನು ನಿನ್ನ ಶಿಷ್ಯನ ಬಗ್ಗೆ ಕೆಟ್ಟ ವಿಚಾರವನ್ನು ಹೇಳೋದಕ್ಕೆ ಬಂದಿದ್ದೇನೆ. ಹಾಗಂದ ತಕ್ಷಣ ಅವನಿಗೆ ಯಾರು ಆ ವಿಷಯವನ್ನು ಹೇಳೋದಕ್ಕೆ ಬಂದಿರ್ತಾನೋ ಅವನ ಮುಖ ಬಿಳಿಸ್ಕೊಳ್ಳುತ್ತೆ. ಹೋಗಲಿ, ಕೊನೆಯ ಮತ್ತು ಮೂರನೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀನು ಹೇಳುವ ವಿಷಯದಿಂದ, ಅಂದರೆ ನೀನು ನನ್ನ ಶಿಷ್ಯನ ಬಗ್ಗೆ ಹೇಳಬೇಕೆಂದಿರುವ ವಿಚಾರದಿಂದ ನಿನಗಾಗಲಿ ನನಗಾಗಲಿ ಸಮಾಜಕ್ಕಾಗಲಿ ಏನಾದರೂ ಉಪಯೋಗ ಇದೆಯಾ ಅಂದಾಗ ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನೀನು ಆ ವಿಷಯವನ್ನು ಹೇಳೋದು ಬೇಡ, ನಾನು ಕೇಳೋದು ಬೇಡ. ನಾಲ್ಕು ಜನರಿಗೆ ಉಪಯೋಗವಾಗುವ ಕೆಲಸವಿದ್ದರೆ ಮಾಡು, ಇಲ್ಲದಿದ್ದರೆ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಸಾಕ್ರೆಟಿಸ್ ಹೇಳ್ತಾರೆ. ಬಂಧುಗಳೇ, ಇನ್ನೊಬ್ಬರಿಗೆ ಮುಟ್ಟಿಸುವ ವಿಷಯ ವಿಷವಾಗದಂತಿರಲಿ. ಅಂದರೆ ಯಾರಿಗೆ ನಾನು ವಿಷಯವನ್ನು ಮುಟ್ಟಿಸಬೇಕು ಅಂತ ಹೇಳ್ತೀವೋ ಅವರಿಗೆ ವಿಷವಾಗಬಾರದು, ವಿಷಯ ವಿಷಯವಾಗಿಯೇ ಇರಬೇಕು. ಅದಕ್ಕೆ ಹೇಳ್ತಾರೆ, ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ, ಗಂಗೆಯ ಮುಳುಗಿದಡೆ ಏನಾಗುವುದಯ್ಯ, ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನು ಕಲಂಕ ಬಿಡದಾಯಿತಯ್ಯ. ಅದು ಕಾರಣ ಮನವ ನೋಯಿಸದವನೇ, ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದರೆ ಯಾರ ಮನಸ್ಸಿಗೂ ಕೂಡ ನೋಯಿಸ್ತೆ, ಯಾರ ಮನಸ್ಸಿಗೂ ಘಾತವನ್ನು ಮಾಡದೇ ಇದ್ದರೆ ಅವನು ಪರಮ ಪಾವನ ಅಂತ ಹೇಳ್ತಾರೆ. ಒಂದೊಂದು ದಿನವು, ಒಂದೊಂದು ನಿಮಿಷವೂ ಕೂಡ ರಸಮಯ ನಿಮಿಷ ಅಂತ ನಾವು ಭಾವಿಸಬೇಕಾಗತ್ತೆ. ಅದನ್ನು ಸವಿಯುವ ಕೆಲಸವನ್ನು ಮಾಡಬೇಕು. ಒಂದು ದಿನ ಕಳೆದರೆ ಒಂದು ದಿನ ಆಯಸ್ಸು ಕಡಿಮೆಯಾದಂತೆ. ನಾಳೆ ಮಾಡುವ ಕೆಲಸ ಇಂದು ಮಾಡು, ಇಂದು ಮಾಡುವ ಕೆಲಸ ಈಗಲೇ ಮಾಡು ಅನ್ನೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು
ಬೀಳ್ಕೊಡುಗೆ ಸಮಾರಂಭದ ವಿಷಯಕ್ಕೆ ಬಂದರೆ ಈ ದಿನ ಸ್ವಯಂ ನಿವೃತ್ತಿ ಆಗ್ತಾ ಇರೋಂಥವರು ಶ್ರೀಮತಿ ಚಂಪಕ ಮೇಡಮ್ ಅವರು. ಆ ಒಂದು ಬೀಳ್ಕೊಡುಗೆಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ಸಾಲುಗಳ ಒಂದು ಕವಿತೆ ಹೇಳಿದ್ರೆ, ಬಂದಾಗ ಸ್ವಾಗತವು ಹೋದಾಗ ಬೀಳ್ಕೊಡುಗೆ, ಬಂದು ಹೋಗುವ ನಡುವೆ ನಾನು ನೀನು, ಸವಿಗಳಿಗೆ ಕಹಿ ಒಳಗೆ ಅನುದಿನವು ನೆನಪುಗಳು, ಎಲ್ಲಿ ಹೋದರೂ ತಲೆಯ ಮೇಲೆ ಬಾನು. ನಮ್ಮ ಅಂಚೆ ಕಚೇರಿ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಬದಲಾಗ್ಬೋದು, ಆದರೆ ನಮ್ಮ ಆಕಾಶ ಬಾನು ಇದೆಯಲ್ಲ ಅದು ಎಲ್ಲೂ ಕೂಡ ಬದಲಾಗೋದಿಲ್ಲ. ನಾವು ಯಾವುದೇ ಸ್ಥಳಕ್ಕೆ ಹೋದರೂ ಕೂಡ ಅದೇ ಬಾನು ಇರುತ್ತೆ. ಹಾಗೆ ಇವತ್ತು ಸ್ವಯಂ ನಿವೃತ್ತಿ ಆಗುತ್ತಿರುವಂತಹ ಚಂಪಕ ಮೇಡಮ್ ಅವರ ಹೆಸರು, ಆ ಹೆಸರಿನ ಅರ್ಥ ಸಂಪಿಗೆ. ಸಂಪಿಗೆ ಎನ್ನುವುದು ಪರಿಮಳವನ್ನು ಬೀರುತ್ತಾ ಪ್ರತಿಯೊಬ್ಬರಿಗೂ ಕೂಡ ತನ್ನ ಕಡೆ ಆಕರ್ಷಿಸುತ್ತೆ. ಹಾಗೆ ಚಂಪಕ ಮೇಡಮ್ ಅವರು ತಾವು 31 ವರ್ಷ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಆ ವೃತ್ತಿಯಲ್ಲಿ ಇದ್ದಂತಹ ಎಲ್ಲರನ್ನೂ ಕೂಡ ಆಕರ್ಷಿಸ್ತಾರೆ. ನಾನು ಕೂಡ ಅನೇಕ ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದೇನೆ. ನಾನು ಕೂಡ ಅಲ್ಲಿ ಗ್ರಾಹಕರಾಗಿ ಪ್ರತಿ ವರ್ಷ 1,500 ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಸದಸ್ಯರಿಗೆ ದಿನಚರಿ ಮತ್ತು ಪುಸ್ತಕಗಳನ್ನು ತಲುಪಿಸೋದಕ್ಕೆ ಅಲ್ಲಿಗೆ ಹೋಗ್ತೇವೆ. ಯಾವತ್ತೂ ಕೂಡ ಯಾರೂ ಕೂಡ ಏನು ಕೋಪ ಮಾಡಿಕೊಳ್ಳಿಲ್ಲ, ಮುಖ ಸಿಂಡರ್ಸ್ಕೊಳ್ಳಿಲ್ಲ, ಎಲ್ಲ ಕೆಲಸವನ್ನು ನಗ್ನಗುತ್ತಾ ಮಾಡಿದ್ರು. ತಮ್ಮ ಇಲಾಖೆಯ ಸಹೋದ್ಯೋಗಿಗಳ ಜೊತೆಗೆ ಒಳ್ಳೆಯ ವಾತಾವರಣ ಹೊಂದಿದ್ದರು. ಆ ಒಂದು ಅಂಶವೇ ಈ ದಿನ ಅವರನ್ನು ಇಲ್ಲಿಗೆ ಕರೆಸಿ ಅವರನ್ನು ಬೀಳ್ಕೊಡುಗೆ ಸಮಾರಂಭ ಮಾಡುವಂತೆ ಮಾಡಿದೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಬೀಳ್ಕೊಡುಗೆ ಸಮಾರಂಭ ಇಂಥ ಕಚೇರಿಗಳ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ, ಆದರೆ ಬೇರೆ ಇಲಾಖೆಗಳಲ್ಲಿ ಅತಿ ವಿರಳ. ಆದರೆ ಇವತ್ತು ಅಂಚೆ ಇಲಾಖೆಯಲ್ಲಿ ಇವತ್ತು ಮಾಡುತ್ತಿರುವಂತಹ ಒಂದು ಕಾರ್ಯ ಇತರೆ ಅಂಚೆ ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯ ಮಾದರಿಯಾಗಿದೆ. ಚಂಪಕ ಮೇಡಮ್ ಅವರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ನಾನು ಕೂಡ ಹರಸ್ತೇನೆ. ಮತ್ತು ಮತ್ತೊಬ್ಬರು ಪದ್ಮಾ ಅಂತ ಮೇಡಮ್ ಅವರು ಇವತ್ತು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆ ಪದ್ಮ ಅನ್ನೋ ಹೆಸರಿನ ಅರ್ಥ ತಾವರೆ. ತಾವರೆ ಏರಿಕೆ ಎಲ್ಲರನ್ನೂ ಕೂಡ ತನ್ನ ರೀತಿ ತನ್ನ ಕಡೆಗೆ ಸೆಳೆಯುತ್ತೋ ಅದೇ ರೀತಿ ಪದ್ಮ ಮೇಡಮ್ ಅವರು ಕೂಡ ಗ್ರಾಹಕರ ಪ್ರತಿಯೊಬ್ಬರ ಮುಖದಲ್ಲಿ ಮಂದಹಾಸವನ್ನು ಉಂಟು ಮಾಡ್ತಾ ಇದ್ರು. ಎಲ್ಲ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾ ಇದ್ರು. ಎಷ್ಟು ಸಮಯ ಆದರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಆ ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಕೂಡ ಈ ದಿನ ಬೇರೆಡೆಗೆ ಬೇರೆಡೆಗೆ ವರ್ಗಾವಣೆ ಆಗಿದ್ದಾರೆ. ಅವರು ಕೂಡ ವರ್ಗಾವಣೆ ಆಗಿರುವಂತಹ ಸ್ಥಳದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಮತ್ತೊಬ್ಬರು ಮೋಹನ್. ಆ ಕಚೇರಿಯಲ್ಲಿದ್ದಂತಹ ಒಬ್ಬರೇ ಒಬ್ಬರು ಜೆಂಟ್ಸ್ ಅಂದರೆ ಮೋಹನ್. ಮೋಹನ ಅಂದರೆ ಸೆಳೆತೆ ಮತ್ತು ಆಕರ್ಷಣೆ ಅಂತ ಹೇಳ್ತವೆ. ಮತ್ತೊಂದು ಅರ್ಥ ಅಂದರೆ ಕೃಷ್ಣ. ಇವರು ಎಲ್ಲರನ್ನೂ ಕೂಡ ಅಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ದು ಅಂದರೆ ಒಂದು ರೀತಿ ಉತ್ಸಾಹದ ಚಿಲುಮೆಯ ರೀತಿ ಕೆಲಸವನ್ನು ಮಾಡ್ತಾ ಇದ್ರು. ಅಲ್ಲಿ ಬರುವಂತಹ ಪ್ರತಿಯೊಬ್ಬರ ಗ್ರಾಹಕರ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸ್ಪಂದಿಸುವಂತಹ ಗುಣವನ್ನು ಹೊಂದಿದ್ರು. ಮೋಹನ್ ಅವ್ರನ್ನ ನಾನು ಅನೇಕ ವರ್ಷಗಳಿಂದ ಬಲ್ಲೆ. ಅವರ ಕೆಲಸದ ವೈಖರಿಯನ್ನು ಕಂಡು ಬೆರಗಾದೆ. ಅವರು ಈ ದಿನ ಬೇರೆಡೆಗೆ ವರ್ಗಾವಣೆ ಆಗಿದ್ದಾರೆ. ಅವರಿಗೆ ಮತ್ತೆ ಇಲಾಖೆಯಲ್ಲಿ ಇನ್ನೂ ಉನ್ನತವಾದಂತಹ ಪದೋನ್ನತಿ ಸಿಗಲಿ ಅಂತ ನಾನು ಕೂಡ ಬಯಸ್ತಾ ಅವರಿಗೆ ಮನಸಾರೆ ಹರಿಸ್ತಾ ಇದ್ದಾನೆ. ಬಂಧುಗಳೇ, ಕೊನೆಯದಾಗಿ ನಾವು ಎಲ್ಲೇ ಇದ್ದರೂ ಕೂಡ ನಾವು ಒಳ್ಳೆಯ ಕೆಲಸವನ್ನು ಮಾಡೋಣ. ಯಾರಿಗೂ ಒಳ್ಳೆಯದನ್ನು ಮಾಡೋದಕ್ಕೆ ಆಗದೆವಾದರೂ ಪರವಾಗಿಲ್ಲ, ಯಾರಿಗೂ ಕೆಡಕನ್ನು ಬಯಸುವಂತಹ ಕೆಲಸವನ್ನು ನಾವು ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ, ವ್ಯಾಧನೊಂದು ಮೊಲನ ತಂದೆಡೆಯೇ ಸಲುವ ಹಾಗಕ್ಕೆ ಬಿಳಿವರಯ್ಯ, ನೆಲ ನಾಳುವನ ಹೆಣವೆಂದಡೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ, ಮೊಲದಿಂದ ಕರ ಕಷ್ಟ ನರನ ಬಾಳುವೆ ಸಲನೆಂಬ ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಒಂದು ಮೊಲವನ್ನು ಬೇಟೆಯಾಡ್ಕೊಂಡು ಬಂದು ಮಾರಾಟಕ್ಕಿಡ್ತಾನೆ. ಅದು ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಜನ ತಗೊಳ್ತಾರೆ. ಆದರೆ ಇವನು ಆಗರ್ಭ ಶ್ರೀಮಂತ, ಕೋಟಿ ಕೋಟಿಗಳ ಒಡೆಯ, ಮಹಾರಾಜ ಆಗಿದ್ದ, ಇವನ ಹೆಣವನ್ನು ಯಾರಾದರೂ ತಗೊಳ್ತೀರಾ ಅಂತ ಕೇಳಿದ್ರೆ ಯಾರೂ ಕೂಡ ಒಂದು ಅಡಕೆಗೂ ಕೊಟ್ಟ ತಗೊಳ್ಳೋದಿಲ್ಲ. ಅಂದರೆ ಮನುಷ್ಯ ಸತ್ತ ನಂತರ ಅವನ ಸತ್ತ ದೇಹ ಸತ್ತ ಮೊಲಕ್ಕಿಂತಲೂ ಕೂಡ ಕೇಳಾಗುತ್ತೆ, ಸಲನೆಂಬ ಕೂಡಲ ಸಂಗಮ ದೇವನ. ಅಂದರೆ ಜೀವ ಇರುವಾಗಲೇ ನಾವು ಆ ಪರಮಾತ್ಮನನ್ನು ನೆನೆಯುವುದರ ಮುಖಾಂತರ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಮುನ್ನುಡಿಯನ್ನು ಬರೆಯಬೇಕಾಗತ್ತೆ. ಈ ದಿನ ನಿಜವಾಗಲೂ ಕೂಡ ಈ ಬೀಳ್ಕೊಡುಗೆ ಸಮಾರಂಭ ಒಂದು ರೀತಿಯ ಸ್ವರ್ಗದ ರೀತಿ ನನಗೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡುವುದರ ಮುಖಾಂತರ
ಎಲ್ಲರ ಮನಸ್ಸನ್ನು ಗೆದ್ದಿದೆ. ಈ ಒಂದು ಬೀಳ್ಕೊಡುಗೆ ಸಮಾರಂಭ ಒಳ್ಳೆಯ ಚಟುವಟಿಕೆಗಳಿಗೆ ನಾಂದಿ ಆಗಲಿ, ಬೇರೆಯ ಎಲ್ಲ ಇಲಾಖೆಗೂ ಕೂಡ ಮಾದರಿಯಾಗಲಿ ಅಂತ ನಾನು ಕೂಡ ಬಯಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಒಬ್ಬನನ್ನಾಗಿ ಕರೆಸಿ ಒಂದೆರಡು ನುಡಿಗಳನ್ನು ನುಡಿಯಲು ಅವಕಾಶ ಮಾಡಿಕೊಟ್ಟಂತಹ ಅಂಚೆ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತಮಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣು.